ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾರತದ ಒಂದು ಚರಿತ್ರೆಯಲ್ಲಿ ದಾಖಲೆಹಾರ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಒಂದು ದಿನ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಿರುವಂತದ್ದು ಇಡೀ ದೇಶ ಇವತ್ತು ಸಂಭ್ರಮಿಸಿದೆ. ಈ ಚುನಾವಣೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಭವ್ಯ ಭವಿಷ್ಯವನ್ನ ಬರೀಬೇಕು, ಈ ದೇಶ ಸುಭದ್ರವಾಗಿ ಪ್ರಗತಿಯನ್ನು ಸಾಧಿಸಬೇಕನ್ನುವಂತಹದ್ದು ಆಶೀರ್ವಾದ ಜನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎನ್ಡಿಎ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. 300ಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ಎನ್ಡಿಎ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಪ್ರಮಾಣ ವಚನ ತೆಗೆದುಕೊಂಡಿರುವಂತಹದ್ದು ನಮ್ಮೆಲ್ಲರ ಉದ್ದೇಶ, ನಮ್ಮ ಗುರಿ ಅದೇ ಆಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನುವಂತಹ ಗುರಿಯಾಗಿತ್ತು. ಆ ಗುರಿ ಇವತ್ತು ಸಾಧನೆಯಾಗಿದೆ. ಇಡೀ ದೇಶ ಸಂಭ್ರಮಿಸ್ತಾ ಇದೆ, ನಾವು ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಹಜವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಾಗ ಈ ತರ ನಿರೀಕ್ಷೆಗಳು ಜನರಿಡುವಂತದ್ದು ಮತ್ತು ಮಾಧ್ಯಮಗಳಲ್ಲಿ ಬರುವಂತದ್ದು ಸಹಜವಾಗಿದೆ, ಅದೇನು ತಪ್ಪೇನಿಲ್ಲ. ಆದ್ರೆ ಏನು ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ, ಬಹುತೇಕವಾಗಿ ಎಲ್ಲ ಆಯಾಮಗಳ ಚಿಂತನೆಯನ್ನ ಮಾಡಿ ಅವರು ಸೂಕ್ತ ತೀರ್ಮಾನವನ್ನ ಮಾಡಿದ್ದಾರೆ. 5 ಸ್ಥಾನಗಳು ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ಆ 5 ಜನರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. 5 ಜನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ, ಅವರ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇವತ್ತು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಮ್ಮ ಗುರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು. 3ನೇ ಬಾರಿ ಜವಾಹರಲಾಲ್ ನೆಹರು ನಂತರ ಆಗ್ತಿರುವಂತದ್ದು. ಈ ಒಂದು ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಾವೆಲ್ಲ ನಮ್ಮ ಗುರಿ ಇರುವಂತದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಕಟ್ಟುವಂತ ಗುರಿ. ಆ ಗುರಿ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೇವೆ. ಕರ್ನಾಟಕ ಅಖಂಡ ಅಂತ ನಾವು ತಿಳ್ಕೊಂಡಿದ್ದೀವಿ. ನನಗೆ ವಿಶ್ವಾಸ ಇದೆ, ಎಲ್ಲ ಮಂತ್ರಿಗಳು ಅನುಭವ ರಾಜಕಾರಣಿಗಳೇ ಇದ್ದಾರೆ, ರಾಜ್ಯದಲ್ಲೂ ಅನುಭವ ಪಡೆದಿದ್ದಾರೆ, ಕೇಂದ್ರದಲ್ಲೂ ಕೂಡ ಕೆಲವರು ಪಡ್ಕೊಂಡಿದ್ದಾರೆ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನರೇಂದ್ರ ಮೋದಿ ಕ್ಯಾಬಿನೆಟ್ ಸೇರಬಹುದು ಅಂತ ಯಾರ್ಯಾರ ಹೆಸರಿನ ಪಟ್ಟಿ ಇತ್ತು ಅದರಲ್ಲಿದ್ದಂತಹ ಪ್ರಮುಖ ಹೆಸರು ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಬಿವೈ ರಾಘವೇಂದ್ರ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು, ಸ್ವತಃ ಯಡಿಯೂರಪ್ಪನವರು ಹೋಗಿ ದಿಲ್ಲಿಲಿ ಕೂತ್ಕೊಂಡಿದ್ರು. ಸೋಮಣ್ಣನವರ ಹೆಸರು ನಾವು ಚರ್ಚೆ ಮಾಡಿದ್ವಿ, ಬಟ್ ಉಳಿದವರ ಹೆಸರನ್ನು ಚರ್ಚಿಸಿದಷ್ಟು ಜೋರಾಗಿ ಚರ್ಚಿಸಲಿಲ್ಲ, ಬಟ್ ಲಕ್ ಒಲಿದ್ ನೋಡಿ ಸೋಮಣ್ಣವರಿಗೆ. ಸೋಮಣ್ಣವರಿಗೆ ಅವಕಾಶ ಒಲಿದಿದೆ. ಕರ್ನಾಟಕದ ಲೆಕ್ಕದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ಜೆಡಿಎಸ್ ಕೋಟಾದಲ್ಲಿ ಕುಮಾರಸ್ವಾಮಿಯವರು, ಮತ್ತೊಮ್ಮೆ ಶೋಭಾ ಕರಂದ್ಲಾಜೆ ಕ್ಯಾಬಿನೆಟ್ಗೆ ಬರ್ತಾ ಇದ್ದಾರೆ, ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ಗೆ ಬರ್ತಾ ಇದ್ದಾರೆ. ಸೋಮಣ್ಣನವರನ್ನ ಕೇಂದ್ರ ಮಂತ್ರಿಯಾಗಿಸಿದ್ದು ಒಂದು ಪೊಲಿಟಿಕಲ್ ಮೆಸೇಜಿಂಗ್ ರೀತಿಯಲ್ಲೂ ಅನಿಸ್ತಾ ಇದೆ. ನೋಡಿ, 2-3 ಸಂಗತಿಗಳು. ಒಂದು, ಯಡಿಯೂರಪ್ಪನವರಿಗೆ ಪುತ್ರ ರಾಘವೇಂದ್ರನನ್ನು ತರಬೇಕು ಅಂತಕ್ಕಂಥದ್ದು ತುಂಬ ಮನಸ್ಸಿನಲ್ಲಿತ್ತು, ಯಾಕಂದರೆ 4ನೇ ಬಾರಿಗೆ ಅವರು ಸಂಸದರ ಆಯ್ಕೆ ಆಗ್ತಿದ್ದಾರೆ. ಆದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರುವಾಗ ರಾಘವೇಂದ್ರರಿಗೆ ಸ್ಥಾನ ಕೊಟ್ಟರೆ ತಪ್ಪು ಸಂದೇಶಗಳು ಹೋಗ್ತವೆ, ಮತ್ತು ಇಬ್ಬರು ಅಣ್ಣ ತಮ್ಮನಿಗೆ ಅಧಿಕಾರವನ್ನು ಕೊಡುವುದು ರಾಷ್ಟ್ರೀಯ ಪಕ್ಷದಲ್ಲಿ ಸ್ವಲ್ಪ ಕಷ್ಟ. ತಂದೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್. ಆ ಕಾರಣದಿಂದ ಅಂಥ ರಿಸ್ಕನ್ನು ಅಥವಾ ಅದರ
ಚರ್ಚೆಯನ್ನೇ ಹೈಕಮಾಂಡ್ ಮಾಡಲಿಕ್ಕೆ ಹೋಗಿಲ್ಲ. ಯಡಿಯೂರಪ್ಪನವರು, ಹಾಲಪ್ಪ, ಅರಗ ಜ್ಞಾನೇಂದ್ರ ಇವರೆಲ್ಲರೂ ಹೋಗಿದ್ರು ದಿಲ್ಲಿಗೆ, ಆದರೆ ಆ ಚರ್ಚೆ ಆಗಿಲ್ಲ. ಆಗ ಬಂದಿದ್ದ ಎರಡು ಹೆಸರುಗಳು ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಶತಪ್ರಯತ್ನವನ್ನು ಮಾಡಿದರು. ಆ್ಯಕ್ಚುಲಿ ಅವ್ರ ಜೊತೆಗೆ ನಾವು ಎಲೆಕ್ಷನ್ ಟೈಮ್ನಲ್ಲಿ ಇಂಟರ್ವ್ಯೂ ಮಾಡುವಾಗ ಕೇಳಿದ್ವಿ, ನೀವು ಎಂ ಪಿ ಆಗಿ ಇಲ್ಲಿಂದ ಗೆದ್ದು ಹೋದರೆ ಕೇಂದ್ರ ಸಚಿವರಾಗಲೇಬೇಕು, ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವ್ರು ಬರೀ ಎಂ ಪಿ ಆಗಿ ಹೆಂಗಿರ್ತೀರಿ ಅಂದ್ರೆ ಅದರಲ್ಲಿ ಏನು ತಪ್ಪು ಅಂದರು ಅವರು? ಅಲ್ಲ, ಅದರಲ್ಲಿ ಏನು ತಪ್ಪು? ಭಾಳ ಜನ ಬರೀ ಎಂ ಪಿ ಆಗಿದ್ದಾರೆ ಅಂತ, ಬಟ್ ಆಸೆ ಇರುತ್ತೆ. ಹೌದು, ನನಗೆ ಆಸೆ ಇದೆ, ನಾನು ಪ್ರಯತ್ನ ಪಡ್ತೀನಿ ಅಂತೇನು ಹೇಳೋದಿಲ್ಲ. ಅಲ್ಲ, ಹಂಗೆ ಹೇಳಲ್ಲ. ಬಟ್ ನೋಡಿ, ಅವ್ರು ಅಲ್ಲಿ ಹೋಗಿದ್ದ್ಯಾಕೆ, ಚುನಾವಣೆ ನಿಂತಿದ್ದ್ಯಾಕೆ, ಇಲ್ಲೇನೋ ಆಗಲಿಲ್ಲ. ಇಲ್ಲಿ ಈಗ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರದಲ್ಲಿರುತ್ತೆ, ವಿರೋಧ ಪಕ್ಷದ ನಾಯಕರಾಗಬೇಕು ಅಂತಿದ್ರು, ಅದು ಸಾಧ್ಯ ಆಗಲಿಲ್ಲ. ನಂತರ ಚುನಾವಣೆಗೆ ನಿಂತರು ಹಾವೇರಿಯಲ್ಲಿ, ಸಂಸದರಾಗಿ ಆಯ್ಕೆ ಆದರು. ಆದರೆ ಕೇಂದ್ರ ಮಂತ್ರಿ ಆದರೆ ಸ್ವಲ್ಪ ಅಧಿಕಾರ ಸಿಗುತ್ತೆ ಅನ್ನೋದಿರುತ್ತೆ ಮನೆ, ಅದೇ ರಾಜಕಾರಣಿಗೆ ನಥಿಂಗ್ ರಾಂಗ್ ಇನ್ ದ್ಯಾಟ್. ಬಟ್ ಅವ್ರಿಗೆ ಭಾಳ ನಿರಾಸೆ ಆಗಿದೆ, ಅವ್ರ ಮುಖದಲ್ಲೇ ಕಾಣ್ತಾ ಇದೆ ಭಾಳ ನಿರಾಸೆ ಆಗಿದೆ. ಜಗದೀಶ್ ಶೆಟ್ಟರ್ಗೂ ಕೂಡ ಒಂದು ಸಣ್ಣ ಆಸೆ ಇತ್ತು, ಅವರೇನು ಭಾಳ ಹಾಗೇ ಬಿಡ್ತೀನಿ ಅನ್ನೋವಂಥದ್ದು ಇರಲಿಲ್ಲ. ಯಾಕಂದರೆ ಅವರು ಭಾಳ ರಿಸ್ಕ್ ತೆಗೆದುಕೊಂಡು ವಾಪಸ್ ಸಂಸದರಾಗಿದ್ದೇ ದೊಡ್ಡದಿತ್ತು. ಬಟ್ ಜಗದೀಶ್ ಶೆಟ್ಟರ್ಗೂ ಒಂದೊಂದ್ಸಲ ಲಕ್ ಭಾಳ ಕೈ ಹಿಡಿದಿದೆ ಹಿಂದೆ, ಆ ಲಕ್ ಮತ್ತೊಮ್ಮೆ ಕೈ ಹಿಡಿಯುತ್ತಾ ಅನ್ನುವ ಪ್ರಯತ್ನದಲ್ಲಿದ್ದರು. ಆದರೆ ಹೈಕಮಾಂಡ್ ಯೋಚನೆ ಮಾಡಿರ್ಬೋದು ಅನ್ಸುತ್ತೆ ಎರಡು ಸಂಗತಿಗಳ ಜೊತೆ. ಈಗ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕ್ಯಾಬಿನೆಟಿಗೆ ತರೆದ್ರೆ ಕ್ಯಾಬಿನೆಟ್ ದರ್ಜೆ ಕೊಡಬೇಕು ಮಾಜಿ ಮುಖ್ಯಮಂತ್ರಿಗಳು. ಕರೆಕ್ಟ್. ಕ್ಯಾಬಿನೆಟ್ ದರ್ಜೆಯನ್ನ ಕೊಟ್ಟರೆ ಎಷ್ಟು ಜನರಿಗೆ ಕ್ಯಾಬಿನೆಟ್ ದರ್ಜೆ ಕೊಡೋದು ಅನ್ನೋ ಪ್ರಶ್ನೆ ಬರುತ್ತೆ. ಲಾಸ್ಟ್ ಟೈಮ್ 29 ಇತ್ತು, ಈ ಸಲ ಎಷ್ಟು ಮಾಡ್ತಾರೆ? ಆಗ ಯು ಹ್ಯಾವ್ ಟು ಡ್ರಾಪ್ ಪ್ರಹ್ಲಾದ್ ಜೋಶಿ, ನೀವು ಮತ್ತೊಂದು MOS ಅನ್ನು ತೆಗೆದು ಬೇರೆ MOS ಅನ್ನು ತೆಗೆದುಕೊಳ್ಬೇಕು. ಬಟ್ ಪ್ರಹ್ಲಾದ್ ಜೋಶಿಗೆ ಒಂದು ಎಕ್ಸ್ಪೀರಿಯನ್ಸ್, 5 ವರ್ಷದ ಮಂತ್ರಿಯಾಗೂ ಇದೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾರಿಗೂ ಆಪ್ತರಾಗಿದ್ದಾರೆ. ಇನ್ನೊಂದು ಅಂತಂದರೆ ಈ ಸಂಸತ್ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು 4 ಬಾರಿ 3 ಬಾರಿ ಸಂಸದರಾಗಿ ನೋಡಿದ್ದಾರೆ, 1 ಬಾರಿ ಸಚಿವರಾಗಿ ನೋಡಿದ್ದಾರೆ, ಪಾರ್ಲಿಮೆಂಟ್ ವ್ಯವಹಾರಗಳ ಸಚಿವರು. ಆ ಕಾರಣದಿಂದ ನನಗನ್ಸುತ್ತೆ ಪ್ರಹ್ಲಾದ್ ಜೋಶಿಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಅಮಿತ್ ಶಾ ಅವರ ಮನಸ್ಸಿನಲ್ಲಿ ಜಾಸ್ತಿ ಇತ್ತು. ಇವರಂತಂದರೆ ಇಬ್ಬರನ್ನೂ ಕ್ಯಾಬಿನೆಟಿಗೆ ತರಬೇಕು, ಒಬ್ಬರು ಯಾರನ್ನೂ ತಂದರು, ಶೆಟ್ರು ಮತ್ತು ಬೊಮ್ಮಾಯಿ. ಆ ಕಾರಣದಿಂದ ಸೋಮಣ್ಣ ಅವರ ಹೆಸರು ಆಗಿರಬೇಕು ಒಂದು. ಎರಡನೇದು ನನಗನ್ಸುತ್ತೆ ಅಜಯ್, ಪೊಲಿಟಿಕಲಿ, ಈಗ ಅದನ್ನು ಅದೇ ಕಾರಣಕ್ಕೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಪೊಲಿಟಿಕಲಿ ನೋಡಿದಾಗ ಯಡಿಯೂರಪ್ಪನವ್ರದ್ದು ರಾಜ್ಯಾಧ್ಯಕ್ಷ ಸ್ಥಾನ ತರುವಾಗ ಯಡಿಯೂರಪ್ಪನವ್ರದ್ದು ನಡೆದಿತ್ತು, ಯಡಿಯೂರಪ್ಪನವರ ಮಗ ವಿಜಯೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿಸಲ. ಕೇಂದ್ರ ಮಂತ್ರಿ ಮಾಡುವಾಗ ಲಿಂಗಾಯತರ ಕೋಟಾದಲ್ಲಿ ಜಗದೀಶ್ ಶೆಟ್ಟರನ್ನ ಮಾಡಿದರೆ ಮತ್ತೆ ಯಡಿಯೂರಪ್ಪನವ್ರದೇ ನಡೀತು ಅನ್ನುವ ಮೆಸೇಜ್ ಹೋಗ್ತಿತ್ತು. ಎಸ್, ಪ್ರಾಯಶಃ ಜಗದೀಶ್ ಶೆಟ್ಟರ್ನ ಕಾಂಗ್ರೆಸ್ನಿಂದ ವಾಪಸ್ BJP ಕರ್ಕೊಂಡ್ಬಂದು ಪಕ್ಷಕ್ಕೆ ಸೇರಿಸಿಕೊಂಡು ಟಿಕೆಟ್ ಕೊಡಿಸುವ ತನಕ ಯಡಿಯೂರಪ್ಪನವರೇ ಬಡದಾಡಿದ್ದು ಗೆಲುವಿನಲ್ಲೂ ಅಫ್ಕೋರ್ಸ್ ಅವ್ರದ್ದು ಪಾತ್ರ ಇದೆ. ಹೀಗಾಗಿ ಸೋಮಣ್ಣ ಹೆಸರಿಗೆ ಅಂತಿಮವಾಗಿರ್ತಕ್ಕಂಥ ಒಪ್ಪಿಗೆ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ನೀವು ಜಗದೀಶ್ ಶೆಟ್ಟರ್ 2013 ಚುನಾವಣೆಯಲ್ಲಿ ಅವರೇ ಮುಖ್ಯಮಂತ್ರಿ ಇದ್ದರು, ಚುನಾವಣೆ ಸೋತಿದ್ರು. ಬೊಮ್ಮಾಯಿ 23 ಅವ್ರದೇ ನೇತೃತ್ವ ಇತ್ತು, ಚುನಾವಣೆ ಸೋತಿದ್ರು. ಈಗ ಯಡಿಯೂರಪ್ಪನವ್ರಿಗೊಂದು ವೋಟ್ ಬ್ಯಾಂಕ್ ಇದೆ, ಸೋಮಣ್ಣ ಅವರಿಗೆ ಒಂದು ಸಣ್ಣ ಮಟ್ಟದ ಲಿಂಗಾಯತರ ವೋಟ್ ಬ್ಯಾಂಕ್ ಇದೆ, ಮಠಾಧಿಪತಿಗಳ ಆತ್ಮೀಯತೆ ಇದೆ. ಆ ಕಾರಣದಿಂದ ಕೂಡ ಸೋಮಣ್ಣ ಅವರನ್ನು ತೆಗೆದುಕೊಂಡಿರ್ಲಿಕ್ಕೆ ಸಾಕು ಅಂತ ಅನಿಸುತ್ತೆ. ನಾನು ಸುಮ್ಮನೆ ಅಂತ ಅನ್ಕೋತಾ ಇದ್ದೆ, ದೇವೇಗೌಡರು ಏನಾರು ಒಂದು ಮಾತು ಹೇಳಿದ್ರೆ ಸೋಮಣ್ಣ ಅವ್ರನ್ನ ಒಬ್ಬರನ್ನು ತಗೊಂಡ್ಬಿಡ್ರಿ ಲಿಂಗಾಯತ ಕೋಟದಲ್ಲಿ. ಐ ಡೋಂಟ್ ಥಿಂಕ್ ಸೊ. ಅಂದರೆ BJP ಕೋಟಾ ನಿರ್ಧಾರ, ಯಾಕಂದರೆ ದೇವೇಗೌಡರೇ ಸಲಹೆ ಕೊಟ್ಟಿದ್ದು ಸೋಮಣ್ಣ ಅವರಿಗೆ, ನೀವು ತುಮಕೂರಿಗೆ ಟ್ರೈ ಮಾಡಿ ಗೆಲ್ಲಿಸ್ಕೊಂಬರೋಣ. ಅದು ಲೋಕಸಭೆಗೆ ಸೀಮಿತವಾಗಿ ಓಕೆ, ಓಕೆ, ಮಂತ್ರಿ ಮಾಡುವಾಗ ನಿಶ್ಚಿತವಾಗಿ BJP ಒಳಗಿನ ಡೈನಾಮಿಕ್ಸ್ಗಳನ್ನು ತೆಗೆದುಕೊಂಡು ಮಂತ್ರಿ ಮಾಡಲಾಗಿರುತ್ತೆ. ಈ ಮೆಸೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಬರೀ ಎಲ್ಲವೂ ಯಡಿಯೂರಪ್ಪನವ್ರದ್ದೇ ನಡೆಯಲ್ಲ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾಗಲೂ ಕೂಡ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ಯೋಚನೆ ಮಾಡ್ತಾ ಇತ್ತು, ಇವ್ರಿಗೊಂದು ಕೊಟ್ಟರೆ ಅವ್ರಿಗೊಂದು ಕೊಡೋದು, ಅವ್ರಿಗೊಂದು ಕೊಟ್ಟರೆ ಇವ್ರಿಗೊಂದು ಕೊಡೋದು, ಎರಡೂ ಬಣಗಳನ್ನು ಆ್ಯಕ್ಟಿವ್ ಆಗಿಡೋದು. ಕರೆಕ್ಟ್. ಆಗ ಪಾರ್ಟಿ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋದು ಕಾಂಗ್ರೆಸ್ದು ಒಂದು ಸಿದ್ಧಾಂತ ಆಗಿತ್ತು. ಈಗ ಕರ್ನಾಟಕದಲ್ಲೂ ಕೂಡ ಈಗ ಯಡಿಯೂರಪ್ಪನವರ ಕೈಗೆ ಎಲ್ಲವನ್ನ ಕೊಟ್ಟರೆ ಮೆಸೇಜಿಂಗ್ ತಪ್ಪು ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸೋಮಣ್ಣ ಅವರನ್ನು ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಕಡೆ ಯಡಿಯೂರಪ್ಪನವರೇ ಟಿಕೆಟನ್ನು ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ನಾರ್ತಲ್ಲಿ ಕೊಡಿಸಿದ್ರು. ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ನೀವು ಲಕ್ ಅಂತ ಬಂದರೆ ಶೋಭಾ ಕರಂದ್ಲಾಜೆದ ಲಕ್ಕು, ಅವರನ್ನು ಕೂಡ ಮಂತ್ರಿಮಂಡಲ ಗೋಬ್ಯಾಕ್ ಶೋಭಾ ಅನ್ನಿಸ್ಕೊಂಡು ಚಿಕ್ಕಮಗಳೂರಲ್ಲಿ ಇಲ್ಲಿಗೆ ಬಂದು ಇಲ್ಲಿಗೆ ಎದ್ದು ಮತ್ತೆ ಮನೆ ಮಿನಿಸ್ಟರ್ ಆಗ್ತಾರೆ. ಲಕ್ ಇದೆ, ಲಕ್ ಇಲ್ಲದೆ ನಿಮ್ಗೆ ಬೆಂಗಳೂರು ನಾರ್ತ್ ಟಿಕೆಟ್ ಸಿಗ್ತಾ ಇರಲಿಲ್ಲ, ಉಡುಪಿ
ಚಿಕ್ಕಮಗಳೂರಿಗೆ ಅವರು 5 ವರ್ಷ ಹೋಗೇ ಇರಲಿಲ್ಲ ಅಂತಕ್ಕಂಥ ಚರ್ಚೆಗಳಿದ್ವು. ಬೆಂಗಳೂರು ನಾರ್ಥಲ್ಲಿ ಒಂದು ಭರ್ಜರಿ ಓಟ್ ನೋಡನೆ ಗೆದ್ದರು. ಈಗ ಮಂತ್ರಿ ಕೂಡ ಆಗ್ತಾ ಇದ್ದಾರೆ. ಎರಡು ಕ್ಯಾಬಿನೆಟ್, ಎರಡು ಮಿನಿಸ್ಟರ್ ಆಫ್ ಸ್ಟೇಟ್. ಈಗ ನಿರ್ಮಲಾ ಸೀತಾರಾಮನ್, ನೀವು ಕರ್ನಾಟಕದ್ದೇ ಕೋಟಾ ಅಂತ ಹಿಡಿತಿರೋ, ಕರ್ನಾಟಕದ ರಾಜ್ಯಸಭಾ ಸಂಸದೆ, ಬಿ ಜೆ ಪಿಯ ನ್ಯಾಷನಲ್ ಕೋಟಾದಲ್ಲಿ ಹಿಡಿತಿರೋ ಅಂತಕ್ಕಂಥದ್ದರ ಮೇಲೆ ಲೆಕ್ಕ ಅವಲಂಬಿತ ಆಗಿರುತ್ತೆ. ಬಟ್ ಕುಮಾರಸ್ವಾಮಿ ಅವ್ರಿಗೂ ಸಿಕ್ಕಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಜೊತೆ ಜೊತೆ ಶೋಭಾ ಕರಂದ್ಲಾಜೆಯವ್ರಿಗೂ ಕೂಡ ಒಂದು ಒಕ್ಕಲಿಗರ ಕೋಟಾ ಸಿಕ್ಕಿರ್ತಕ್ಕಂಥದ್ದು ಸ್ವಲ್ಪ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ದಲಿತ ಮತ್ತು ಹಿಂದುಳಿದ ಎರಡು ಸಮುದಾಯಗಳಿಗೆ, ಯಾಕಂದರೆ ಕಳೆದ ಬಾರಿ ಎ ನಾರಾಯಣ ಸ್ವಾಮಿ ಇದ್ದರು ದಲಿತ್ ಲೆಫ್ಟ್ ಕೋಟಾದಲ್ಲಿ, ಈ ಬಾರಿ ದಲಿತರಲ್ಲಿ ಯಾರನ್ನೂ ಕೂಡ ಕರ್ನಾಟಕದಿಂದ ತೆಗೆದುಕೊಂಡಿಲ್ಲ. ಹಿಂದುಳಿದ ವರ್ಗದಿಂದ ಕೂಡ ಭಾಳ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಒಂದು ಅವಕಾಶ ಸಿಕ್ಕಿಲ್ಲ. ನನಗನ್ಸುತ್ತೆ ಅದು ವಿಧಾನ ಪರಿಷತ್ನಲ್ಲಿ ಅವಕಾಶ ಹಿಂದುಳಿದ ವರ್ಗಕ್ಕೆ ವಿಧಾನ ಪರಿಷತ್ತಿನ ವಿರೋಧ ಸಿ ಮೋಹನ್ ಅಥವಾ ಕೋಟಾ ಶ್ರೀನಿವಾಸ ಪೂಜಾರಿ ಇಬ್ಬರ ಪೈಕಿ ಒಬ್ಬರಿಗೆ ಅವಕಾಶ ಸಿಗಬಹುದು ಅಂತ ಮಾತಾಡಿದ್ವಿ ನಾವು ನಿನ್ನೆ. ಬಟ್ ಸಿಕ್ಕಿಲ್ಲ. ನನಗೆ ಎರಡನೇ ಹಂತನೂ ಇರುತ್ತೆ. ಈಗ ಎಲ್ರಿಗೂ ಇವ್ರಿಗೆ ಎ ನಾರಾಯಣ ಸ್ವಾಮಿ ಇವ್ರಿಗೆಲ್ಲೂ ಎರಡನೇ ಹಂತದಲ್ಲೇ ಅವಕಾಶ ಸಿಕ್ಕಿತ್ತು. ಒಂದನೇ ಹಂತದಲ್ಲಿ ಬರೀ ಸುರೇಶ್ ಅಂಗಡಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಕಾಣುತ್ತೆ. ಶೋಭಾ ಕರಂದ್ಲಾಜೆ ಎರಡನೇ, ಶೋಭಾ ಕರಂದ್ಲಾಜೆ, ರಾಜೀವ್ ಚಂದ್ರಶೇಖರ್, ಎ ನಾರಾಯಣ ಸ್ವಾಮಿ, ಭಗವಂತ ಖೂಬಾರಿಗೆ ಮೊದಲನೇ ಹಂತದಲ್ಲಿ ದೊರಕಿತ್ತು. ಎಸ್, ಭಗವಂತ ಖೂಬಾ, ಪ್ರಹ್ಲಾದ್ ಇಲ್ಲ, ಭಗವಂತ ಖೂಬಾರ್ಗು ಎರಡನೇ ಹಂತದಲ್ಲಿ, ಸುರೇಶ್ ಅಂಗಡಿ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮೊದಲನೇ ಹಂತದಲ್ಲಿ ಸಿಕ್ಕಿತ್ತು. ಸದಾನಂದ ಗೌಡರಿಗೆ ಸಿಕ್ಕಿತ್ತು. ಸದಾನಂದ ಗೌಡರಿಗೆ ಸಿಕ್ಕಿತ್ತು ಕ್ಯಾಬಿನೆಟ್ ಎರಡನೇ ಬಾರಿ. ಅವರನ್ನು ತೆಗೆದ್ಮೇಲೆ ಶೋಭಾ ಕರಂದ್ಲಾಜೆಯವರನ್ನು ಮಾಡಲಾಯಿತು. ಈಗ ಕೂಡ ಬಿ ಜೆ ಪಿಯ ಕೋರ್ ವೋಟ್ ಬ್ಯಾಂಕನ್ನು ಟೇಕನ್ ಕೇರ್ ಮಾಡಲಾಗಿದೆ. ಆದರೆ ಹಿಂದುಳಿದ ಮತ್ತು ದಲಿತರನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಒತ್ತಾಯ ಮುಂದಿನ ದಿನಗಳಲ್ಲೂ ಕೂಡ ಬರುತ್ತೆ ಬರುತ್ತೆ ಮತ್ತು ಎರಡನೇ ಹಂತದಲ್ಲಿ ಆ ಆಸೆ ಕೂಡ ಈಡೇರಬಹುದು. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.